सिंधनूर नोबल कॉलेज विद्यार्थिनी अंबिका गुंडप्परिगे अत्युत्तम राष्ट्रीय स्वयं सेवकी प्रशस्ति सिक्किदे। हासन पशु वैद्यकीय महाविद्यालय नडेद राष्ट्रीय भावैक्यता शिबिर नोबल पदवी महाविद्यालय सुमित्रा मंजुला हागू अंबिका गोरेबल कैंप विद्यार्थिनियरु ओंदु वारद वरेगू नडेद शिबिर क्रियाशीलरागि भागवहिसिद्दु कुमारी अंबिका गुंडप्प गोरेबल कैंप विद्यार्थिनी श्रमदान कले सांस्कृतिक सृजनशील चटुवटिकेयन्नु मेच्चि समारोप समारंभदल्लि अत्युत्तम राष्ट्रीय स्वयं सेवकी प्रशस्ति पडेदु राष्ट्र मट्टदल्लि रायचूर विश्वविद्यालय मत्तु सिंधनूर नोबल पदवी महाविद्यालय कीर्ति हेच्चिसिद्दारे एंदु नोबल पदवी महाविद्यालय प्रांशुपालरद आनंद एस हागू एनएसएस अधिकारीगळाद होन्नप्प बेळगुर्की मत्तु संस्थे अध्यक्षरद परशुराम मल्लापुर कार्यदर्शियाद डॉक्टर अरुण कुमार उपाध्यक्षरद शंकर पत्तर खजांचिगळाद जयप्प गोरेबळ अभिनंदिसिद्दारे। ಪ್ರತಿದಿನ ಶ್ರಮದಾನ ಇರ್ತದೆ ಸರ್, ಬೆಳಗ್ಗೆ 5 ಗಂಟೆಗಿಂತ 8ವರೆ ತನ ಯೋಗ ಅದೆಲ್ಲ ಮಾಡ್ತಿದ್ರು ಸರ್, ನಂತರ ವಾರ್ಮ್ ಅಪ್ ಆಗಿರ್ಬೋದು ಪ್ರತಿಯೊಂದನ್ನು ಕಲ್ಚರ್ ಆಕ್ಟಿವಿಟೀಸ್ ನಲ್ಲಿ ಪ್ರತಿಯೊಂದನ್ನು ಹೇಳ್ಕೊಡ್ತಿದ್ರು ಸರ್। ಸರ್, ನನ್ನ ಪ್ರೀತಿಯ ಗುರುಗಳ ನನ್ನ ಕಾಲೇಜಿನ ನನ್ನ ಪ್ರೀತಿಯ ಕುಟುಂಬವಾದ ನೋಬೆಲ್ ಮಹಾವಿದ್ಯಾಲಯ ಗುರುಗಳಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಹಾಗೂ ನನ್ನ ಕಾಲೇಜಿನ ಟೀಚರ್ಸ್ ಆಗಿರ್ಬೋದು ಕಾಲೇಜಿನ ನೋಬೆಲ್ ಡಿಗ್ರಿ ಕಾಲೇಜಿನ ಉಪನ್ಯಾಸಕರಿಗೆ ಧನ್ಯವಾದಗಳು। ಅಲ್ಲಿ ನನ್ನ ಪ್ರತಿಯೊಬ್ಬರು ಸಹ ರೈಚೂರ್ ಡಿಸ್ಟ್ರಿಕ್ಟ್ ಅಂಬಿಕ ಎಲ್ಲಿದ್ದಾಳೆ ಅಂತಾನೆ ಕರೀತಿದ್ದರು। ನನ್ನ ಅಭಿನಯ ಆಗಿರ್ಬೋದು, ನನ್ನ ಮಾತುಗಳು, ನನ್ನ ನಡತೆ ಎಲ್ಲನೂ ಸಹ ಗುರುತಿಸಿ ನನಗೆ ಬೆಸ್ಟ್ ಎನ್ಎಸ್ಎಸ್ ಅವಾರ್ಡ್ ಅನ್ನು ಕೊಟ್ಟರು। ನಾನು ಪ್ರತಿಯೊಂದರಲ್ಲಿ ನಾನು ಕಾಣಿಸಿದ್ರು ಎನ್ಎಸ್ಎಸ್ ಅಂಬಿಕಾ ಎಲ್ಲಿದ್ದಾಳೆ, ರೈಚೂರು ಅಂಬಿಕಾ ಎಲ್ಲಿದ್ದಾಳೆ ಅಂತ ಕರೀತಿದ್ದರು। ಇದೆಲ್ಲ ಈ ಹೆಸರು ನನಗೆ ಬರ ಕಾರಣ ಏನಂದ್ರೆ ನನ್ನ ಪ್ರೀತಿಯ ಮಹಾವಿದ್ಯಾಲಯ ನೋಬೆಲ್ ಮಹಾವಿದ್ಯಾಲಯ ಹಾಗೂ ನನ್ನನ್ನು ಗುರುತಿಸಿದಂತಹ ಅಲ್ಲಿರುವ ಪ್ರತಿಯೊಬ್ಬ ಟೀಚರ್ಸ್ಗೂ ನನ್ನ ಕಾಲೇಜ್ ಟೀಚರ್ಸ್ಗೂ ರಾಯಚೂರು ಯೂನಿವರ್ಸಿಟಿ ಇರುವಂತಹ ಮುಖ್ಯ ಶಿಕ್ಷಕರಿಗೂ ಹಾಗೂ ನನ್ನ ತಂದೆ ತಾಯಿಯರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್। ರಾಯಚೂರು ಇದು ಎನ್ಎಸ್ಎಸ್ ಎಂಬುದು ಆಸನದಲ್ಲಿ ನಡೆಯುತ್ತೆ ಸರ್। ಏನಿದು ಪ್ರೋಗ್ರಾಮ್? ಪ್ರೋಗ್ರಾಮ್ ಸರ್ ಎನ್ಎಸ್ಎಸ್ ಎಂಬುದು ಸರ್ ನಮ್ಮ ರಾಷ್ಟ್ರೀಯ ಭಾವೈಕ್ಯತೆ ಶಿಬಿರ ಅಂತ ನಡೆಸಿದ್ರು ಸರ್। ಆ ಶಿಬಿರದಲ್ಲಿ ನನ್ನನ್ನು ನಮ್ಮ ಕಾಲೇಜಿನ ಕಡೆಯಿಂದ ಮೂವರನ್ನು ಆಯ್ಕೆ ಮಾಡ್ಕೊಂಡಿದ್ರು ಸರ್। ಅದರಲ್ಲಿ ಅಂಬಿಕಾ ನಾಯಕ್, ಸುಮಿತ್ರಾ ಮತ್ತು ಮಂಜುಳಾ ಅನ್ನೋ ಮೂವರು ಜನ ನಮ್ಮನ್ನ ಆಯ್ಕೆ ಮಾಡಿದ್ರು ಸರ್। ಅದರಲ್ಲಿ ನನಗೆ ಬೆಸ್ಟ್ ಎನ್ಎಸ್ಎಸ್ ಅವಾರ್ಡ್ ಅನ್ನೋದು ವ್ಯಾಲೆಂಟ್ ಅವಾರ್ಡ್ ಸಿಕ್ಕಿದೆ ಸರ್। ಅಲ್ಲಿ ಟೀಮ್ಗಳು ಸರ್ ನಮ್ಮನ್ನು ಅಲ್ಲಿ ಹೋದ ತಕ್ಷಣ ಭಾಗ ಭಾಗ ಮಾಡಿದ್ರು ಸರ್। ಅಲ್ಲಿ ಬೇರೆ ಸ್ಟೇಟ್ ಅವರು ಆಗಿರ್ಬೋದು ಎಲ್ಲ ತರಹದ ಬಂದಿದ್ರು ಸರ್, ಪಂಜಾಬ್, ಕೇರಳ, ಮಹಾರಾಷ್ಟ್ರ, ಬೀದರ್, ಧಾರವಾಡ, ದಾವಣಗೆರೆ, ಬೆಳಗಾವಿ ಎಲ್ಲ ತರಹದವ್ರು ಬಂದಿದ್ರು ಸರ್। ಎಲ್ಲ ಭಾಷೆಗಳನ್ನು ನಾವು ಒಂದೇ ಗುಂಪಲ್ಲಿ ಸಹ ಇರ್ತಿದ್ವಿ ಸರ್, ಹೊಂದಾಣಿಕೆ ಆಗದ ಭಾಷೆಯ ಜೊತೆಗೆ ನಾವು ಹೊಂದಾಣಿಕೆಯಿಂದ ಇರ್ತಿದ್ವಿ।